हुब्बळ्ळियिंदा बेंगळूरिनत्त जगदीश शेट्टर हुब्बळ्ळि एयरपोर्ट गे शेट्टर आगमिसुत्ता इद्दंते कांग्रेस पर घोषणे बेंगळूरिगे आगमिसुत्ता इद्दंते बीजेपी सदस्यत्व स्थानक्के राजीनामे ಬೆಂಗಳೂರಿನತ್ತ ಜಗದೀಶ್ ಶೆಟ್ಟರ್ ಆಗಮಿಸುತ್ತಾ ಇದ್ದಾರೆ ಹುಬ್ಬಳ್ಳಿ ಏರ್‌ಪೋರ್ಟ್ ಗೆ ಶೆಟ್ಟರ್ ಆಗಮಿಸುತ್ತಾ ಇದ್ದಂತೆ ಅಲ್ಲಿ ಕಾಂಗ್ರೆಸ್ ಪರ ಘೋಷಣೆಗಳು ಕೇಳಬಂದಿದೆ ಸಾಮಾನ್ಯವಾಗಿ ಜಗದೀಶ್ ಶೆಟ್ಟರ್ ಎಲ್ಲರೂ ಹೋಗ್ದ್ರು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಘೋಷಣೆಗಳು ಕೇಳ್ತಿತ್ತು ಆದರೆ ಈಗ ತಮ್ಮ ಶಾಸಕ ಸ್ಥಾನಕ್ಕೆ ಅವರು ಆಲ್ರೆಡಿ ರಾಜೀನಾಮೆ ಕೊಟ್ಟಿರೋದ್ರಿಂದ ಜೊತೆಗೆ ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ಸುಳಿವು ಖಚಿತವಾಗಿ ಸಿಕ್ಕಿರೋದ್ರಿಂದ ಏರ್‌ಪೋರ್ಟ್ ಬಳಿ ಕಾಂಗ್ರೆಸ್ ಪರ ಘೋಷಣೆಗಳು ಕೇಳಬಂದಿವೆ ಇನ್ನು ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದಂತೆ ಬಿಜೆಪಿ ಸದಸ್ಯತ್ವ ಸ್ಥಾನಕ್ಕೂ ಕೂಡ ಶೆಟ್ಟರ್ ಅವರು ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಇನ್ನು ಜಗದೀಶ್ ಶೆಟ್ಟರ್ ಅವರ ಜೊತೆ ರಜತ್ ಉಳ್ಳಾಗಡ್ಡಿ ಮಠ ಕೂಡ ಕಾಣಿಸಿಕೊಂಡಿರುವಂತದ್ದು ಹುಬ್ಬಳ್ಳಿ ಸೆಂಟ್ರಲ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತ ರಜತ್ ಉಳ್ಳಾಗಡ್ಡಿ ಮಠ ಜಗದೀಶ್ ಶೆಟ್ಟರ್ ಅವರ ಜೊತೆ ಕಾಣಿಸಿಕೊಂಡಿದ್ದಾರೆ ಒಂದು ಕಡೆ ಅವರ ಟಿಕೆಟ್ ಆಕಾಂಕ್ಷಿ ಮತ್ತೊಂದು ಕಡೆ ಅದೇ ಜಾಗಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಟಿಕೆಟ್ ವಂಚಿತರಾಗಿರುವಂತ ಜಗದೀಶ್ ಶೆಟ್ಟರ್ ಅವರ ಜೊತೆ ಕಾಣಿಸಿಕೊಂಡಿರುವಂತದ್ದು ಸದ್ಯ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಇನ್ನು ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಜಯ್ ಲೈವ್ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ ಹೆಚ್ಎಲ್ ಏರ್‌ಪೋರ್ಟ್ ನಿಂದ ಎಸ್ ಅಜಯ್ ಈ ಸದ್ಯ ಏನೆಲ್ಲಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಬೇರೆ ಯಾರಾದರೂ ಕಾಂಗ್ರೆಸ್ ನಾಯಕರು ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈಗಾಗಲೇ ಹೆಚ್ಎಎಲ್ ಅಂತ ಬಂದಿದ್ದಾರ ಹೇಗೆ ಅಂತ ಸದ್ಯ ನಿಖಿತಾ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಕಾಂಗ್ರೆಸ್ ಮುಖಂಡರು ಈ ಒಂದು ಎಚ್ಎಲ್ ಏನಿದೆ ಏರ್‌ಪೋರ್ಟ್ ನಲ್ಲಿ ಯಾರು ಕೌಡ ಕಾಣಿಸ್ಕೊಂತಲ್ಲ ಅಂತಂದ್ರೆ ಇನ್ನೇ ಕೆಲವೇ ನಿಮಿಷಗಳಲ್ಲಿ ಹುಬ್ಬಳ್ಳಿಯಿಂದ ನೇರವಾಗಿ ಜಗದೀಶ್ ಶೆಟ್ಟರ್ ಅವರು ಒಂದು ಸ್ಪೆಷಲ್ ವಿಮಾನದಲ್ಲಿ ಈಗ ಬೆಂಗಳೂರಿನ ಎಚ್ಎಲ್ ಏರ್‌ಪೋರ್ಟ್ ಗೆ ಬರ್ತಾ ಇರುವಂತದ್ದು ಆ ಒಂದು ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ತಯಾರಿನ ಕಾಂಗ್ರೆಸ್ ನ ಹಿರಿಯ ಮುಖಂಡರು ಏನಿದೆ ರಾಜಕೀಯ ವ್ಯಕ್ತಿಗಳು ಮಾಡ್ಕೊಂಡಿರುವಂತದ್ದು ಇಲ್ಲಿ ಅಂದ್ರೆ ಏರ್‌ಪೋರ್ಟ್ ಗೆ ಬಂದ ನಂತರ ಅವರನ್ನು ನೇರವಾಗಿ ಕೆಪಿಸಿಸಿ ಕಚೇರಿಯ ಒಂದು ಕಟ್ಟಡ ಉದ್ಘಾಟನೆ ಏನಿದೆ ಆ ಒಂದು ಕಟ್ಟಡ ಉದ್ಘಾಟನೆಗೆ ಅಲ್ಲಿಗೆ ಹೋಗ್ತಾರೆ ಅದಕ್ಕಿಂತ ಮುಂಚೆ ಖಾಸಗಿ ಹೋಟೆಲ್ ನಲ್ಲಿ ಒಂದು ರೂಮ್ ಅನ್ನು ಈಗಾಗಲೇ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಯಾಕಂದ್ರೆ ಅಲ್ಲಿ ಕೆಲವೊಂದು ಹಿರಿಯ ಏನು ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ ಆ ನಂತರ ಕಾಂಗ್ರೆಸ್ ನ ಕೆಪಿಸಿಸಿ ನ ಕಾಂಗ್ರೆಸ್ ನ ಕಟ್ಟಡ ಉದ್ಘಾಟನೆ ಇದೆ ಆ ಒಂದು ಕಟ್ಟಡ ಉದ್ಘಾಟನೆಗೆ ಭೇಟಿಯನ್ನು ನೀಡ್ತಾರೆ ಆ ಒಂದು ಸಂದರ್ಭದಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಕೂಡ ಆ ಒಂದು ಕಟ್ಟಡ ಉದ್ಘಾಟನೆಗೆ ಬರ್ತಾ ಇರೋದ್ರಿಂದ ಇತ್ತ ಡಿಕೆಶಿ ಕೂಡ ಸಾಕಷ್ಟು ರಣತಂತ್ರವನ್ನು ಮಾಡಿರುವಂತದ್ದು ಅಂದ್ರೆ ಅಲ್ಲಿ ನೇರವಾಗಿ ಯಾವಾಗ ಜಗದೀಶ್ ಶೆಟ್ಟರ್ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆಯನ್ನು ಮಾಡ್ತಾರೆ ಮಾತುಕತೆಯನ್ನು ನಡೆಸ್ತಾರೆ ಅದಾದ ನಂತರ ಕೆಪಿಸಿಸಿ ಕಟ್ಟಡ ಉದ್ಘಾಟನೆಗೆ ಬರ್ತಾರೆ ಅಲ್ಲಿ ನೇರವಾಗಿ ಏನು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿಸಿ ಜೊತೆಗೆ ಸಿದ್ದರಾಮಯ್ಯನ ಕೂಡ ಭೇಟಿ ಮಾಡಿಸಿ ಅಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡ್ತಾರೆ ಈಗಾಗಲೇ ಶಾಸಕ ಒಂದು ಸ್ಥಾನಕ್ಕೆ ರಾಜೀನಾಮೆ ಈಗಾಗಲೇ ಬಿಜೆಪಿಗೆ ಕೊಟ್ಟಿರುವುದರಿಂದ ಇವತ್ತು ಸಂಜೆ ಅಥವಾ ನಾಳೆ ಏನಾದರೂ ಡಿಸೈಡ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಗೆ ಸೇರುವಂತ ಸಾಧ್ಯತೆ ಕೂಡ ಇರೋದ್ರಿಂದ ಯಾವ ರೀತಿಯಾಗಿ ಈಗ ಚರ್ಚೆ ನಡೆಯುತ್ತೆ ಚರ್ಚೆಯ ನಂತರ ಮತ್ತಷ್ಟು ಮಾಹಿತಿ ಬರಬೇಕಾಗುತ್ತೆ ಅಂದ್ರೆ ಇವತ್ತೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರ ಏನು ಈ ಒಂದು ಚರ್ಚೆಯಲ್ಲಿ ಸಾಕಷ್ಟು ಮಹತ್ವ ಕೂಡ ಬೆಳವಣಿಗೆ ಆಗ್ತಿರುವಂತದ್ದು ಸದ್ಯ ಜಗದೀಶ್ ಶೆಟ್ಟರ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಎಚ್ಎಲ್ ಏರ್‌ಪೋರ್ಟ್ ಗೆ ಬರ್ತಾರೆ ಆ ನಂತರ ಕೆಲವೊಬ್ಬರು ನಾಯಕರು ಇಲ್ಲಿ ಬಂದು ಅವರನ್ನು ಬರ ಮಾಡ್ಕೊಂತಾರೆ ನಂತರ ನೇರವಾಗಿ ಖಾಸಗಿ ಹೋಟೆಲ್ ಗೆ ಹೋಗಿ ಅಲ್ಲಿ ಒಂದು ಮಾತುಕತೆಯನ್ನು ಮಾಡಿದ ನಂತರ ಕೆಪಿಸಿಸಿಗೆ ಒಂದು ಕಚೇರಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಸಾಕಷ್ಟು ಚರ್ಚೆ ಆಗುವಂತ ಸಾಧ್ಯತೆ ಇದೆ ಈಗ ಅಲ್ಲಿ ಒಂದು ಹಿರಿಯ ಮುಖಂಡರು ಕೂಡ ಅಲ್ಲಿ ಭಾಗ ವಹಿಸ್ತಾ ಇರುವಂತದ್ದು ಅದರಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ ನಂತರ ಏನು ಡಿಸಿಷನ್ ಜಗದೀಶ್ ಶೆಟ್ಟರ್ ಅವರು ತಗೊಂತಾರೋ ಅದನ್ನ ಸದ್ಯ ಕಾದು ನೋಡಬೇಕಾಗಿದೆ ಅನಿಖಿತ ಅಜಯ್ ಅಜಯ್ ಈಗ ನೀವು ಹೆಚ್ಚೆಯಲ್ಲಿ ಇದ್ದೀರಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಜಗದೀಶ್ ಶೆಟ್ಟರ್ ಅವರು ಕೂಡ ಬರ್ತಾರೆ ಅವರ ಬರೋದಕ್ಕೆ ಅವರನ್ನು ಸ್ವಾಗತ ಮಾಡೋದಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹೆಚ್ಎಎಲ್ ನಲ್ಲಿ ಮತ್ತೆ ಅವ್ರ ಜೊತೆಗೆ ಯಾರಾದರೂ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆಯಾ ಮಾತುಗಳು ಕೇಳಿ ಬರ್ತಾ ಇದೆಯಾ ಖಂಡಿತ ಹರೀಶ್ ಅನ್ನು ಹುಬ್ಬಳ್ಳಿಯ ಸೆಂಟ್ರಲ್ ಒಂದು ಟಿಕೆಟ್ ಆಕಾಂಕ್ಷಿಯಾಗಿರುವಂತವ್ರು ಕೂಡ ಅವರು ಜೊತೆ ಇದ್ದಾರೆ ಅನ್ನೋದು ಕೂಡ ಇದೆ ಜೊತೆಗೆ ಅಲ್ಲಿ ಉದ್ಯಮಿಯೊಬ್ರು ಕೂಡ ಅವ್ರ ಜೊತೆಯಲ್ಲಿ ಇದ್ದಾರೆ ಹೀಗಾಗಿ ಅವರ ಜೊತೆಯಲ್ಲಿ ನೇರವಾಗಿ ಎಚ್ಎಲ್ ನ ಏರ್ಪೋರ್ಟ್ ಗೆ ಬರ್ತಾರೆ ಅಲ್ಲಿಂದ ನೇರವಾಗಿ ಕೆಪಿಸಿಸಿ ಗೆ ಬರೋದಕ್ಕೆ ಜೊತೆಗೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಮಾತುಕತೆ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರೆ ಒಟ್ಟಿನಲ್ಲಿ ಇಲ್ಲೂ ಕೂಡ ಏರ್ಪೋರ್ಟ್ ನಲ್ಲಿ ಒಂದು ಮಟ್ಟಿಗೆ ಸೆಕ್ಯೂರಿಟಿ ಕೂಡ ಒಂದು ನಿಯೋಜನೆ ಮಾಡಿರುವಂತದ್ದು ಯಾವುದೇ ರೀತಿಯಾದಂತಹ ಅಹಿತರ ಘಟನೆ ನಡೆದಂತ ಪೊಲೀಸರು ಕೂಡ ಒಂದು ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತಗೊಂಡಿರುವಂತದ್ದು ಅವರಿಗೆ ಕೂಡ
ಒಂದು ಕಾರ್ ಕೂಡ ರೆಡಿ ಇದೆ ಆ ಕಾರ್ ಅಲ್ಲಿ ಬಂದಿದ ತಕ್ಷಣ ನೇರವಾಗಿ ಆ ಕಾರ್ನಲ್ಲಿ ಅವರ ಜೊತೆ ಬಂದಿರುವಂತ ಉದ್ಯಮಿ ಆಗಿರಬಹುದು ಟಿಕೆಟ್ ಆಕಾಂಕ್ಷಿ ಆಗಿರುವಂತ ವ್ಯಕ್ತಿಗಳು ಕೂಡ ಯಾರಿದ್ದಾರೆ ಅವರು ಕೂಡ ಅವರ ಒಂದು ಫ್ಲೈಟ್ ಅಲ್ಲಿ ಬರ್ತಾರಂತದ್ದು ನಂತರ ಇಲ್ಲಿಂದ ನೇರವಾಗಿ ಖಾಸಗಿ ಹೋಟೆಲ್ಗೆ ಹೋಗ್ತಾರ ಅನ್ನೋ ಸದ್ಯದ ಮಾಹಿತಿ ಇದೆ ನಂತರ ಕೆಪಿಸಿಸಿ ಕಚೇರಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಕಟ್ಟಡ ಉದ್ಘಾಟನೆ ಏನಿದೆ ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾರೆ ನೇರವಾಗಿ ರಾಹುಲ್ ಗಾಂಧಿ ಜೊತೆ ಡಿಕೆಶಿ ಜೊತೆ ಹಾಗೂ ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸ್ತಾರೆ ನಂತರ ಈ ಒಂದು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಇವತ್ತು ಸಂಜೆ ಒಳಗಡೆ ಮಾಹಿತಿ ಸಿಗಬಹುದು ಅನ್ನೋದು ಅಂದ್ರೆ ಕಾಂಗ್ರೆಸ್ ಗೆ ಸೇರ್ತಾರೆ ಅನ್ನೋದು ಸಾಧ್ಯತೆ ಕೂಡ ಹೆಚ್ಚಾಗಿರೋದ್ರಿಂದ ಸದ್ಯ ಇನ್ನೂ ಸ್ವಲ್ಪ ಸಮಯ ಕಾದು ನೋಡಬೇಕಾಗಿದೆ ಹರೀಶ್ ಥ್ಯಾಂಕ್ ಯು ಅಜಯ್ ತಮ್ಮ